नमस्कार गेळेयरे, सुद्दि माहिती यूट्यूब चानल गे स्वागत। नानु निम्म पवन। ई ओंदु वीडियो ओळगे मूरु मुख्यवाद माहितिगळन्नु हेळलिद्देने। कृषि सचिवरद बिसि पाटील अवरिंद ओंदु सी सुद्दि, सालमन्ना कोरुत ओंदु मुख्यवाद माहिती मत्तु सालद शुलक्के मत्ते ईग ओब्बरु रैतरु बलियागिद्दारे। गेळेयरे, अवर बग्गे ओंदु माहितियन्नु हेळुत्तेने। ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ನಮ್ಮ ಸುದ್ದಿ ಮಾಹಿತಿ ಚಾನೆಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡುತ್ತೀರಾ। ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ವಾಟ್ಸ್ಆಪ್ನಲ್ಲಿ ಪ್ರತಿಯೊಬ್ಬರಿಗೂ ನೀವು ಆದಷ್ಟು ಶೇರ್ ಕೂಡ ಮಾಡಿ ಗೆಳೆಯರೇ। ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ। ಮೊದಲನೇ ಮುಖ್ಯವಾದ ಮಾಹಿತಿ, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ, ಎಲ್ಲ ಇಲಾಖಾಧಿಕಾರಿಗಳು ರೈತರಿಗೆ ಸಹಕರಿಸಬೇಕು ಎಂದು ಬಿಸಿ ಪಾಟೀಲ್ ಅವರು ಮಾತನಾಡಿದ್ದಾರೆ। ಹೌದು ಗೆಳೆಯರೇ, ದೈನಂದಿನ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಇಲಾಖೆಗೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅಥವಾ ಜನತಾ ಕರ್ಫ್ಯೂ ಅನ್ವಯಿಸುವುದಿಲ್ಲ। ಯಾವುದೇ ಇಲಾಖೆ ಯಾವುದೇ ಅಧಿಕಾರಿಗಳು ರೈತರ ದೈನಂದಿನ ಕೃಷಿ ಚಟುವಟಿಕೆಗಳಿಗೆ ತಡೆಯನ್ನಾಗಲಿ ತೊಂದರೆ ಮಾಡಬಾರದು ಎಂದು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ। ವಿಧಾನಸೌಧದ ಕಚೇರಿಯಲ್ಲಿ ಮಾತನಾಡಿದ ಕೃಷಿ ಸಚಿವರು, ಹೂವು ಹಣ್ಣು ದವಸ ಧಾನ್ಯ ಮಾರುಕಟ್ಟೆಗೆ ಸಾಗಿಸಲು ಆರ್ಟಿಒ ಸೇರಿದಂತೆ ಯಾರೂ ತೊಂದರೆ ಮಾಡಬಾರದು। ಬಿತ್ತನೆ ಕಾರ್ಯಕ್ಕಾಗಿ ಪೊಲೀಸರು ಆಗಲಿ ಅಥವಾ ಯಾವುದೇ ಇಲಾಖೆಯವರಾಗಲಿ ತೊಂದರೆ ಮಾಡಬಾರದು। ಮುಂಗಾರು ಈಗಾಗಲೇ ಪ್ರಾರಂಭವಾಗಿದ್ದು ರಸಗೊಬ್ಬರ ಅಂಗಡಿಗಳಾಗಲಿ ರೈತ ಸಂಪರ್ಕ ಕೇಂದ್ರಗಳಾಗಲಿ ಅಥವಾ ಬಿತ್ತನೆ ಕಾರ್ಯಕ್ಕಾಗಲಿ ಯಾರೂ ಸಹ ತೊಂದರೆ ಉಂಟು ಮಾಡಬಾರದು ಎಂದು ಹೇಳಿದ್ದಾರೆ ಗೆಳೆಯರೇ। ಕೆಲವು ಕಡೆ ಕೃಷಿ ಪರಿಕರಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ತಿಳಿದು ಬಂದಿದೆ। ಹೀಗೆ ಮಾಡುವುದು ತಪ್ಪು, ಎಲ್ಲ ಇಲಾಖೆಗಳು ಎಲ್ಲ ಇಲಾಖಾಧಿಕಾರಿಗಳು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಸಹಕರಿಸಬೇಕು ಮತ್ತು ಕೃಷಿ ಚಟುವಟಿಕೆಗೆ ಯಾವುದೇ ನಿರ್ಬಂಧ ಇರಬಾರದು। ಕೊರೋನಾ ಸುರಕ್ಷತೆ ಸಾಮಾಜಿಕ ಅಂತರದ ಜೊತೆಗೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಗೆಳೆಯರೇ। ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಬರ್ತಾ ಇದೆ, ಕುಷ್ಟಗಿ ತಾಲೂಕಿನಿಂದ ರೈತರ ಸಾಲಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆಗೆ ಆಗ್ರಹಿಸಿ ರೈತ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಮನವಿ ಮಾಡಿದ್ದು, ಗ್ರೇಡ್ 2 ತಹಸೀಲ್ದಾರ್ ಮುರಳೀಧರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಗೆಳೆಯರೇ। ಈ ಒಂದು ಸಂಘಟನೆ ಪ್ರಮುಖರು ಮಾತನಾಡಿ, ಕೋವಿಡ್ ಸಮಸ್ಯೆ ಕಾರಣದಿಂದ ಲಾಕ್ಡೌನ್ ಮತ್ತಿತರ ನಿರ್ಬಂಧಗಳು ಮಾರುಕಟ್ಟೆ ವ್ಯವಸ್ಥೆ ಸ್ಥಗಿತಗೊಂಡಿದ್ದರಿಂದ ರೈತರು ಕಂಗಾಲಾಗುವಂತಾಗಿದ್ದು, ಈಗಲೂ ಕೂಡ ರೈತರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಲ್ಲ, ಹಾಗಾಗಿ ರೈತರ ಎಲ್ಲ ರೀತಿಯ ಬ್ಯಾಂಕ್ ಸಾಲಗಳನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಗೆಳೆಯರೇ। ಮತ್ತು ಈ ಒಂದು ತಾಲೂಕಿನ ನೀರಾವರಿ ಪ್ರದೇಶಕ್ಕೆ ಒಳಪಡದ ಕಾರಣ ರೈತರು ಮಳೆಯನ್ನೇ ನಂಬಿಕೊಳ್ಳುವಂತಾಗಿದೆ, ಆದರೆ ಅನಿಶ್ಚಿತ ಮಳೆಯಿಂದ ಫಸಲು ಕೂಡ ರೈತರ ಕೈಗೆ ಬರುತ್ತಿಲ್ಲ ಮತ್ತು ಮಾರುಕಟ್ಟೆಯಲ್ಲೂ ಕೂಡ ಉತ್ತಮ ಬೆಲೆ ಇಲ್ಲ, ಹಾಗಾಗಿ ರೈತರ ವಿವಿಧ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ನಿಗದಿಪಡಿಸಬೇಕು, ರಾಸಾಯನಿಕ ಗೊಬ್ಬರ ದರ ಕಡಿತಗೊಳಿಸಬೇಕು ಎಂದು ಒತ್ತಾಯಿಸಿದ್ದು ಮತ್ತು ಸಾಲಮನ್ನಾ ಕೂಡ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಗೆಳೆಯರೇ। ಇದು ಕುಷ್ಟಗಿ ತಾಲೂಕಿನಿಂದ ಒಂದು ಮುಖ್ಯದ ಮಾಹಿತಿ. ಇನ್ನು ಮತ್ತೊಂದು ಒಂದು ಮಾಹಿತಿ ಬರ್ತಾ ಇದೆ, ಅಥಣಿ ಗ್ರಾಮದಿಂದ ಈ ಒಂದು ಮಾಹಿತಿ ಬರ್ತಾ ಇದೆ ಗೆಳೆಯರೇ, ಸಾಲದ ಶೂಲಕ್ಕೆ ರೈತ ಬಲಿಯಾಗಿದ್ದಾರೆ. ಹೌದು ಗೆಳೆಯರೇ, ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನಡೆದಿದೆ. 44 ವರ್ಷದ ರವೀಂದರ್ ದಾನ್ಸೂರ್ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರಾಗಿದ್ದು, ಈತ ಮನೆ ಪಕ್ಕದ ಶೆಡ್ನಲ್ಲೇ ನೇಣಿಗೆ ಶರಣಾಗಿದ್ದಾರೆ ಗೆಳೆಯರೇ. ರವೀಂದರ್ ಕೃಷಿಗಾಗಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 5 ಲಕ್ಷ, PKSP ಬ್ಯಾಂಕ್ನಲ್ಲಿ 1 ಲಕ್ಷ ಹಾಗೂ ಇತರ ಸ್ವಸಹಾಯ ಸಂಘಗಳಲ್ಲಿ 3 ಲಕ್ಷ, ಒಟ್ಟು 10 ಲಕ್ಷಕ್ಕೂ ಹೆಚ್ಚು ಸಾಲ ಹೊಂದಿದ್ದರು. ಆದರೆ ಬೆಳೆ ಕೈಗೆ ಬಾರದ ಹಿನ್ನೆಲೆಯಲ್ಲಿ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದು ಮಾಹಿತಿ ಬಂದಿದೆ ಗೆಳೆಯರೇ. ಇನ್ನು ಈ ಒಂದು ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಲಿದೆ. ಇವತ್ತಿಗೆ ಇಷ್ಟೇ ಇತ್ತು ಗೆಳೆಯರೇ. ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಿನನಿತ್ಯದ ಎಲ್ಲ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯುತ್ತದೆ. ಈ ಒಂದು ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.